ವಿಶೇಷ ಮಕ್ಕಳನ್ನು ನಮ್ಮ ಸಮಾಜ ಹೇಗೆಲ್ಲ ಕಾಣುತ್ತದೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಹೀಗಿರುವಾಗ ಅವರನ್ನ ಮುಖ್ಯವಾಹಿನಿಗೆ ಹೇಗೆ ತರುವುದು, ಅವರಿಗೋಸ್ಕರ ಶಾಲೆ ತೆರೆಯುವುದು, ಅವರಿಗೋಸ್ಕರ ಅವರ ಭಾಷೆಯಲ್ಲಿ ಶಿಕ್ಷಣ ಕೊಡುವುದು ಎಷ್ಟೊಂದು ಕಷ್ಟ ಅಲ್ವಾ? ನಿಮಗೆ ಗೊತ್ತಾ, ಇಲ್ಲೊಬ್ರು ಅಂತಹ ಸಾಹಸಕ್ಕೆ ಕೈ ಹಾಕಿ ಯಶಸ್ಸು ಗಳಿಸಿದ್ದಾರೆ. ಮಕ್ಕಳೊಂದಿಗೆ ಮಕ್ಕಳಾಗಿ ನಲಿತಾ ಕುಣಿತ ಶಿಕ್ಷಣ ಅಭ್ಯಾಸ ಎಲ್ಲವನ್ನ ನೀಡುತ್ತಿದ್ದಾರೆ. ಬುದ್ಧಿಮಾಂದ್ಯ ಮಕ್ಕಳಿಗೆ ಕೈಲಾದಷ್ಟು ಸಹಾಯ ಮಾಡಬೇಕೆಂದು ಯೋಚಿಸಿದ್ದರ ಫಲವಾಗಿ ದೀಪ ವಿಶೇಷ ಎಂಬ ಶಾಲೆ ನಿಪ್ಪಾಣಿ ನಗರದಲ್ಲಿ ರೂಪ ತಳೆದಿದೆ. ಶಾಲೆಯನ್ನು ಪರಿಸರದ ವಾತಾವರಣದಲ್ಲಿ ನಿರ್ಮಿಸಿ ಅಭ್ಯಾಸದ ಜೊತೆಗೆ ಈ ಮಕ್ಕಳು ಸ್ವಾವಲಂಬಿಗಳಾಗುವುದನ್ನ ಇಲ್ಲಿ ಕಲಿಸಿಕೊಡಲಾಗುತ್ತಿದೆ ಎಂಬುದು ಒಂದು ಶ್ಲಾಘನೀಯ ಸಂಗತಿ. ಈ ಶಾಲೆಯನ್ನ ನಡೆಸಲಿಕ್ಕೆ ನಗರದ IMA ವತಿಯಿಂದ ಒಂದು ಕೋಣೆಯನ್ನ ಸಹ ಉಚಿತವಾಗಿ ನೀಡಲಾಗಿದೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಅವರಿಗೆ ಸೇವೆ ಹಾಗೂ ಸಹಾಯ ಮಾಡಲಿಕ್ಕೆ ಎಂದು ನುರಿತ ಶಿಕ್ಷಕಿ ಶುಭಾಂಗಿ ಜೋಶಿ, ಸಹಾಯಕ ಶಿಕ್ಷಕಿ ತನುಜಾ ನಾಲ್ಬಂದ್ ಹಾಗೂ ಸಹಾಯಕಿ ಪುಷ್ಪಾ ಭಾಮನೆ ಇವರನ್ನ ನೇಮಿಸಲಾಗಿದೆ. ಈ ಶಾಲೆಯಲ್ಲಿ ಗೃಹೋಪಯೋಗಿ, ಅಲಂಕಾರಿಕ ಮತ್ತು ವಿಧ ವಿಧವಾದ ಬಣ್ಣ ಬಣ್ಣದ ದೀಪಗಳು ಹೀಗೆ ಮುಂತಾದ ವಸ್ತುಗಳನ್ನು ತಯಾರು ಮಾಡುವ ತರಬೇತಿಯನ್ನು ಸಹ ಈ ಮಕ್ಕಳಿಗೆ ನೀಡಿ ಈ ಮಕ್ಕಳು ಮಾಡಿದಂತಹ ಅನೇಕ ವಸ್ತುಗಳನ್ನ ಕೆಲವೊಂದು ಎಕ್ಸಿಬಿಷನ್ಗಳ ಮುಖಾಂತರ ಮಾರಾಟ ಮಾಡಿ ಬರುವ ಲಾಭದ ಹಣವನ್ನು ಮಕ್ಕಳ ಹೆಸರಿನಲ್ಲಿ ನಗರದ ಪ್ರತಿಷ್ಠಿತ ಬ್ಯಾಂಕಿನಲ್ಲಿ ತೆರೆಯಲಾದ ಅಕೌಂಟ್ಗಳಲ್ಲಿ ಡೆಪಾಸಿಟ್ ಮಾಡಲಾಗುತ್ತದೆ. ಹೀಗೆ ಸಿದ್ಧಪಡಿಸಲಾದ ವಸ್ತುಗಳನ್ನ October 12 November 12 ನಗರದ IMA ಹಾಲ್ನಲ್ಲಿ ಎಕ್ಸಿಬಿಷನ್ಗೆ ಇಡಲಾಗಿದೆ. 2006 ಕೇವಲ 3 ಮಕ್ಕಳಿಂದ ಸ್ಥಾಪಿಸಲ್ಪಟ್ಟ ಈ ಶಾಲೆ ಅಥವಾ ಸಂಸ್ಥೆಯು ಇಂದು 30 ಮಕ್ಕಳಿಗೆ ಜ್ಞಾನಾರ್ಜನೆಯನ್ನ ನೀಡುವುದರ ಜೊತೆಗೆ ಸ್ವಾವಲಂಬಿಗಳಾಗುವುದನ್ನ ಕಲಿಸಿಕೊಡುತ್ತಿರುವುದು ಶ್ಲಾಘನೀಯವಾದದ್ದು. ಅಮಾಯಕ ಮಕ್ಕಳ ಮುಖ ನೋಡುತ್ತಾ ಸಮಾಜಮುಖಿ ಕಾರ್ಯ ಮಾಡುತ್ತಿರುವ ಈ ಒಂದು ಶಾಲೆ ಅಥವಾ ಸಂಸ್ಥೆಗೆ ಸರ್ಕಾರದ ಅನುದಾನ ಮತ್ತು ನೆರವಿನ ಅವಶ್ಯಕತೆ ಇದೆ. ಇದರಿಂದ ಈ ಮಕ್ಕಳು ಸಹ ಒಳ್ಳೆಯ ಶಿಕ್ಷಣವನ್ನ ಪಡೆದುಕೊಂಡು ಹಾಗೂ ಜೊತೆ ಜೊತೆಗೆ ಸ್ವಾವಲಂಬಿಗಳಾಗಿ ಸಮಾಜದಲ್ಲಿ ತಮ್ಮದೇ ಆದ ಸ್ಥಾನಮಾನ ಗಿಟ್ಟಿಸಿಕೊಳ್ಳುವುದಕ್ಕೆ ದಾರಿ ಮಾಡಿಕೊಟ್ಟಂತಾಗುತ್ತದೆ. ನಮ್ಮ ಸತ್ಯಂ ವಾಹಿನಿಯೊಂದಿಗೆ ಸಂಸ್ಥೆಯ ಅಧ್ಯಕ್ಷರಾದ ಹಾಗೂ ನಗರದ ಪ್ರತಿಷ್ಠಿತ ಚಿಕ್ಕ ಮಕ್ಕಳ ವೈದ್ಯರು ಡಾಕ್ಟರ್ ಮಹೇಶ್ ಕೋರೆ ಅವರು ಕೆಲವು ವಿಷಯಗಳನ್ನು ಹಂಚಿಕೊಂಡರು. ನಮಸ್ಕಾರ, ನಾ ಡಾಕ್ಟರ್ ಮಹೇಶ್ ಶ್ರೀಕಾಂತ್ ಕೋರೆ, ಚೇರ್ಮನ್ ದೀಪ ವಿಶೇಷ ಶಾಲೆ ನಿಪಾಣಿ. ದೀಪ ವಿಶೇಷ ಬಗ್ಗೆ ನಿಮ್ಗೆ ಹೇಳೋದಂದ್ರೆ, ವಿಶೇಷ ಯಾಕೆ ಹೇಳ್ತೀವಿ ಅಂದ್ರೆ, ಈಗ ಇವ್ರ ಹುಡುಗರಿಗೆ ದೇವ್ರ ಇಂಟೆಲಿಜೆಂಟ್ ಅಷ್ಟು ಕೊಟ್ಟಿಲ್ಲ, ಅತ್ತ ಸಲ ಇವು ಬ್ಯಾರಿ ಕಾಣ್ತಾವು, ಇವ್ರಿಗೆಲ್ಲ ಮತಿಮಂದ ಹತ್ತಾರು, ಸಮಾಜದಾಗ ಹೆಟ್ಟಾಳಿ ಆಗ್ತೈತಿ. ಇದು ಅವ್ರಿಗೆ ಹೆಟ್ಟಾಳಿ ಬರಬಾರ್ದು, ಇವ್ರ ಕಡೆ ಏನಾರು ವಿಶೇಷ ನಿಸರ್ಗ ಕೊಟ್ಟಿರ್ತಾನೆ, ದೇವ್ರು ಕೊಟ್ಟಿರ್ತಾನೆ, ಅದನ್ನು ನಾವು ಅವ್ರ ಕಡೆಯಿಂದ ತಗೋಬೇಕು, ಅವರು ವಿಕಾಸ ಮಾಡಬೇಕು. ಆದ ಉದ್ದೇಶದಲ್ಲಿ ಇದು ದೀಪ ವಿಶೇಷ ಶಾಲೆ ಮಾಡಿದ್ದೀವಿ. ಇದು ಶಾಲೆ ನಾವು ಚಾಲೂ ಮಾಡೋದಂದ್ರೆ 2006 ಕುಂಬಾರಗಲಿಗೆ ಚಾಲೂ ಮಾಡಿದ್ದೀವಿ. ಅಣ್ಣ ಸಾಹೇಬ್ ಬಿರ್ದೆ ವಾಡ ಇತ್ತು ಅಲ್ಲಿ, ಅಲ್ಲಿ 3 ಹುಡುಗರು ತೊಗೊಂಡು ಚಾಲೂ ಮಾಡಿದ್ದೀವಿ. ಈಗ ಹೆಚ್ಚಾಕೋತ್ ಹುಡುಗರು 30 ಹುಡುಗರಾಗಿದ್ದಾವೆ ನಮ್ಮ ಶಾಲೆಗೆ. ಅದು 30 ಹುಡುಗರಿಗೆ ನಾವು ನಿಲ್ಲಿಸಿದ್ದೀವಿ, ಯಾಕಂದ್ರೆ ನಮ್ಮ ಇದು IMA ಹಾಲ್ದಿಂದ ಒಂದು ನಮ್ಗೆ ರೂಮ್ ಸಿಕ್ಕೈತಿ. ವಿ ಆರ್ ಥ್ಯಾಂಕ್ಫುಲ್ ಟು IMA ಪೀಪಲ್ ಫಾರ್ ದ್ಯಾಟ್. ಅಂದ್ರೆ ಮತ್ತು ಇಲ್ಲಿ ಒಂದು ರೂಮ್ ಸಿಕ್ಕಿದ ಕೂಡಲೇ ನಮ್ಗೆ ಅಲ್ಲಿ ಭಾಳ ಕಠಿಣ ಇದ್ದಾವೆ, ಯಾಕಂದ್ರೆ 30 ಹುಡುಗರು ಇಲ್ಲಿ ಸಾಲಂಗಿಲ್ಲ, ಮತ್ತು ಅವ್ರು ಕೆಲಸ ಮಾಡಿಕೊಡ್ಬೇಕಂದ್ರೆ ಜಾಗ ಇದು ಆಗಂಗಿಲ್ಲ, ಕಡಿಮೆ ಬೆಳಕತ್ತೈತಿ ನಮ್ಗೆ. ವಿಶೇಷ ಅಂದ್ರೆ ಅವ್ರ ಕಡೆ ಏನಾರ ವಿಶೇಷ ಇರ್ತೈತಿ, ಇದು ಹುಡುಗರ ಕಡೆ. ಅದು ವಿಶೇಷ ಅಂದ್ರೆ ಏನು, ಅವ್ರಿಗೆ ಒಂದ್ಸರಿ ಒಂದು ಕೆಲಸ ನಾವು ಹೇಳಿದೇವಂದ್ರೆ ಅದು ಕಂಟಿನ್ಯೂಸ್ ಮಾಡ್ಬೋದು. ಅವರು ನಮ್ಗೆ ಬೇರೆ ಹುಡುಗರಿಗೆ ಕಂಟಾಳ್ಕೆ ಬರ್ತೈತಿ, ಇಂಟ್ರೆಸ್ಟ್ ಬರೋಂಗಿಲ್ಲ ಅದ್ರಾಗ, ಅವ್ರು ಸರಿಯಾಗಿ ಮಾಡೋಂಗಿಲ್ಲ, ಲಕ್ಷ ಕೊಡೋಂಗಿಲ್ಲ. ಖರೆ ಇವ್ರ ಹುಡುಗರಿಗೆ ಒಂದ್ಸರಿ ಹೇಳ್ತಂದ್ರೆ ಆದ ಕೆಲಸ ಕಂಟಿನ್ಯೂಸ್ಲಿ ಮಾಡ್ಬೋದು, ಮತ್ತು ಲಕ್ಷ್ಯಪೂರ್ವಕ ಮಾಡ್ತಾರೆ, ಅದ್ರಾಗ ಏನೂ ಮಿಸ್ಟೇಕ್ ಮಾಡೋಂಗಿಲ್ಲ. ಅವ್ರಿಗೆ ಈಗ ಕಲಿತಾರು, ಪೇಂಟಿಂಗ್ ಮಾಡಿದಾರು, ಡಿಸೈನ್ ಮಾಡಿದಾರು, ಹೊಲ್ಯಾಕೆ ಕಲ್ತಿದ್ದಾರು ಇಲ್ಲಿ ನಮ್ಮ ಕಡೆ. ಮತ್ತು ನಮ್ಮ ಕಡೆ ಒಂದು ಗಿರ್ನಿ ಐತಿ, ಅದು 2 ಗಿರ್ನಿ ನಾವು ನಡೆಸ್ತೀವಿ ಇಲ್ಲಿ, ಅವರು ನಡೆಸ್ತಾರೆ ಆ್ಯಕ್ಚುಲಿ. ಮತ್ತು ಈ ಥರದಿಂದ ನಾವು ದೀಪಾವಳಿ ಗಿಫ್ಟ್ ಕೊಡ್ತೀವಿ ಎಲ್ಲರಿಗೂ ನಮ್ಮ ಕಡೆ. ಅವ್ರಿಗೆ ಎಲ್ಲರ ಕಡೆಯಿಂದ ಅವ್ರಿಗೆ ಇದು ಬರ್ತೈತೆ ನಮ್ಗೆ, ಅವ್ರು ಕೇಳ್ತಾರೆ ನಮ್ಗೆ ನಿಮ್ಮ ಕಡೆ ಏನು ಅದಾವ ಗಿಫ್ಟ್ ಐಟಮ್ಸ. ನಾವು ವಿತ್ ಹೆಲ್ಪ್ ಆಫ್ ಪೆಟ್ಕರ್ ಮೇಡಮ, ಮತ್ತು ನಮ್ಮ ಭೋಸ್ಲೆ ಟೀಚರ, ನಮ್ಮ ಮಾವಸಿ ಎಲ್ಲರೂ ಕೂಡಿ ಅವರು ಒಂದು ಪ್ರೆಸೆಂಟ್ ಮಾಡ್ತಾರೆ. ಪಂತಿ ಮಾಡ್ತಾರು, ಅಗರಬತ್ತಿ ಮಾಡ್ತಾರೋ, ಬೇರೆ ಡಿಫ್ರೆಂಟ್ ಮಾಡ್ತಾರೆ ಐಟಮ್ಸ್. ನಾವು ಇವ್ರು ತೋರಿಸ್ತಾರೆ ನಿಮಗೆ ಬೇಕಾದ್ರೆ, ಅದು ಎಲ್ಲ ಐಟಮ್ ನಾವು ಇವಾಗ ಸೇಲ್ ಮಾಡೋಕೆ ಇಡ್ತೀವಿ. ಮತ್ತು ಸೇಲ್ ಮಾಡಿದ ಏನು ಫಾಯ್ದೆ ಇರ್ತೈತಿಲ್ಲ, ಅದು ಅವ್ರವ್ರ ಹುಡುಗರು ಯಾರ್ಯಾರು ಮಾಡಿದ್ದಾರೋ ಅವ್ರ ಅಕೌಂಟ್ ನಾವು ತೆಗೆದ್ದೀವಿ. IDBI ಬ್ಯಾಂಕ್ದಾಗ ಅವ್ರ ಅಕೌಂಟ್ ಸ್ಪೆಷಲ್ ಅಕೌಂಟ್ ತೆಗೆದ್ದೀವಿ, ಅದು ಅಕೌಂಟ್ದಾಗ ಹೋಗ್ತೀವಿ. ಅಂದರೆ ನಮ್ದೇನು ವಿಚಾರ ಐತಿ,
ವಿ ಶುಡ್ ನಾಟ್ ಟೇಕ್ ಓನ್ಲಿ ಡೊನೇಷನ್ ಡೊನೇಷನ್ ಬರೀ ತಗೊಂಡು ಅವರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ದೀಪಾ ಪೇಟ್ಕರ್, ಟ್ರೆಜರರ್ ಉಜ್ವಲ ಸಸೆ, ಶುಭಚಿಂತಕರಾದ ಡಾಕ್ಟರ್ ರಾಹುಲ್ ಕುರಣೆ ಉಪಸ್ಥಿತರಿದ್ದರು. ಪ್ರತಿನಿಧಿ ಅಶ್ವಿನ್ ಅಮ್ಮನಗಿ, ಸತ್ಯಂ ಟಿವಿ ನಿಪ್ಪಾಣಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.